ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕೆಂದು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ ವತಿಯಿಂದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ ಇಂದು ಹುಬ್ಬಳ್ಳಿ ಮಹಾನಗರದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೊಸ ಪಿಂಚಣಿ ಯೋಜನೆ ನೌಕರರ ಪಾಲಿಗೆ ಮರಣ ಶಾಸನವಾಗಿದ್ದು ಒಂದು ದಶಕದಿಂದ ಇದನ್ನು ವಿರೋಧಿಸಿ ದೇಶಾದ್ಯಂತ ಹತ್ತು ಹಲವು ನೌಕರರ ಹಾಗೂ ಶಿಕ್ಷಕರ ಸಂಘಟನೆಗಳು ಹೋರಾಟ ಮಾಡುತ್ತಾ ಬಂದಿದ್ದು ಈ ವರ್ಷ ಕೂಡ ಪಂಜಾಬ್ ಹರಿಯಾಣ ಛತ್ತೀಸ್ಗಢ ರಾಜಸ್ಥಾನ ರಾಜ್ಯ ಸರ್ಕಾರಗಳು ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮುಂದುವರಿಕೆ ಘೋಷಣೆ ಮಾಡಿದ್ದಾರೆ ಇದೇ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮುಂದುವರಿಕೆ ಮಾಡಲು ಮುಖ್ಯಮಂತ್ರಿಗಳನ್ನ ವಿನಂತಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುವ ಶಿಕ್ಷಕರು ನೌಕರರಿಗೆ ಶಹರ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ನೀಡುತ್ತಿರುವ ಶಹರ ಪರಿಹಾರ ಭತ್ತೆ ಮಾದರಿಯಲ್ಲಿ ಗ್ರಾಮೀಣ ಪರಿಹಾರ ಭತ್ತೆ ನೀಡಬೇಕು ರಾಜ್ಯದ ನೌಕರರ ಪೈಕಿ ಶೇಕಡಾ ಐವತ್ತರಷ್ಟು ನೌಕರರಾದ ಶಿಕ್ಷಕರು ಪ್ರಾಧ್ಯಾಪಕರು ಉಪನ್ಯಾಸಕರಿಗೆ ಪ್ರತ್ಯೇಕ ವೇತನ ಶ್ರೇಣಿಯನ್ನು ಉದ್ದೇಶಿತ ವೇತನ ಆಯೋಗದಲ್ಲಿ ಪ್ರಸ್ತಾಪಿಸುವಂತೆ ವಿನಂತಿಸಿದರು ಪ್ರದೇಶದ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿ ವಿತರಣೆ ಡಿಜಿಟಲ್ ಶಾಲೆಗಳನ್ನು ಸ್ಥಾಪಿಸಲು ವಿನಂತಿಸಿದರು ನಿಯೋಗದಲ್ಲಿ ರಾಜ್ಯಾಧ್ಯಕ್ಷರಾದ ಅಶೋಕ್ ಸಜ್ಜನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಉಪ್ಪಿನ್ ರಾಜ್ಯ ಗೌರವಾಧ್ಯಕ್ಷರು ಎಲ್ಐ ಲಕ್ಕಮ್ಮನವರ್ ವಿಭಾಗೀಯ ಸಂಚಾಲಕರಾದ ಅಕ್ಬರ್ ಅಲಿ ಸೋಲಾಪುರ್ ಕೋಶಾಧ್ಯಕ್ಷರಾದ ಬಿಬಿ ಅಂಗಡಿ ನವಲಗುಂದ ತಾಲೂಕಾ ಅಧ್ಯಕ್ಷರಾದ ಎಸ್ ಸಿ ಹೊಳೆಯಣ್ಣವರ್ धारवाड तालुका अध्यक्षर एस मक्तुन हुसेन यादू साबुनवर अल्नावर तालुक्या प्रधान कार्यदर्शी श्री उदय मोरब आनंदुंदूर् सीएम बुडन खान हालवर हालवर् मुपस्थितर